ವರ್ಚುವಲ್ ಆನ್ಲೈನ್ ಮೂಲಕ ಚಿಕ್ಕೋಡಿ ಕೋವಿಡ್ ಟೆಸ್ಟ್ ಸೆಂಟರ್ ಉದ್ಘಾಟಿಸಿದ ಮುಖ್ಯಮಂತ್ರಿ ಬೊಮ್ಮಾಯಿ. ಬಹುದಿನಗಳ ಬೇಡಿಕೆಯಾಗಿದ್ದ ಚಿಕ್ಕೋಡಿ ನಗರದಲ್ಲಿ ಕೋವಿಡ್ ಟೆಸ್ಟ್ ಸೆಂಟರ್ ಆರಂಭಕ್ಕೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಶನಿವಾರ ವರ್ಚುವಲ್ ಆನ್ಲೈನ್ ಮೂಲಕ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಶನಿವಾರ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗಳು ಸುವರ್ಣಸೌಧದಲ್ಲಿ ವರ್ಚುವಲ್ ಆನ್ಲೈನ್ ಮೂಲಕ ಚುಕ್ಕೋಡಿ ಕೋವಿಡ್ ಆರ್ಟಿಪಿಸಿಆರ್ ಸೆಂಟರ್ ಉದ್ಘಾಟಿಸಿದರು. ಚುಕ್ಕೋಡಿ ಉಪವಿಭಾಗದ ನೆರೆಯ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವುದರಿಂದ ಪ್ರತಿದಿನ ನೂರಾರು ಕೋವಿಡ್ ಸೋಂಕಿತರು ಕಂಡುಬರುತ್ತಿದ್ದರು. ಇಡೀ ರಾಜ್ಯದಲ್ಲಿ ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿರುವುದರಿಂದ ಟೆಸ್ಟಿಂಗ್ ರಿಪೋರ್ಟ್ ಬರುವುದು ನಾಲ್ಕೈದು ದಿನದಿಂದ ಒಂದು ವಾರದವರೆಗೆ ತಡವಾಗುತ್ತಿತ್ತು. ಹೀಗಾಗಿ ಸರ್ಕಾರ ಕೋವಿಡ್ ಟೆಸ್ಟಿಂಗ್ ಸೆಂಟರ್ ಚುಕ್ಕೋಡಿಗೆ ಮಂಜೂರು ಮಾಡಿತ್ತು. ಚುಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರಂಭವಾದ ಕೋವಿಡ್ ಟೆಸ್ಟಿಂಗ್ ಸೆಂಟರ್ ಉದ್ಘಾಟನೆ ಮುಂಚಿತವಾಗಿ ತಹಸೀಲ್ದಾರ್ ಪ್ರವೀಣ್ ಜೈನ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಠಲ್ ಸಿಂಧೆ, ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕೊಣ್ಣೂರೆ, ಡಾಕ್ಟರ್ ರವೀಂದ್ರ ಅಂಟಿನ್ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವೈದ್ಯರಾದ ವಿಶಾಲ್ ಹಡಪದ್, ಡಾಕ್ಟರ್ ಲಕ್ಷ್ಮೀಕಾಂತ್ ಕಡ್ಲೆಪ್ಗೋಳ್, ಡಾಕ್ಟರ್ ಬದನೇಕಾಯಿ, ಲಕ್ಕಂಗೌಡ ಪಾಟೀಲ್, ಸೋಮನಾಥ್ ಪೂಜಾರಿ, ರಾಜಶೇಖರ್ ಹಳೇಮನಿ, ರಮೇಶ್ ದೊಡಮನಿ, ಶ್ರೀನಿವಾಸ್ ನಾಯಕ್, ಸಂಜು ಕುಲಕರ್ಣಿ, ಗೀತಾ ಕಾಮತ್, ಅಜಿತ್ ಕೊಟ್ನೀಸ್, ಜಗದೀಶ್ ಹುಲ್ಕುಂದ್, ಜಹೀರ್ ಮುಲ್ಲಾ ಮುಂತಾದವರು ಈ ಸಂದರ್ಭದಲ್ಲಿ ಇದ್ದರು. ಶಾಸಕ ಗಣೇಶ್ ಹುಕ್ಕೇರಿ ಪ್ರಯತ್ನದ ಫಲ. ಚುಕ್ಕೋಡಿಯಲ್ಲಿ ಕೋವಿಡ್ ಟೆಸ್ಟಿಂಗ್ ಸೆಂಟರ್ ಆರಂಭಿಸಬೇಕೆಂದು ಶಾಸಕರಾದ ಗಣೇಶ್ ಹುಕ್ಕೇರಿ, ನಿಕಟಪೂರ್ವ ಸಿಎಂ ಯಡಿಯೂರಪ್ಪ, ಹಿಂದಿನ ಆರೋಗ್ಯ ಸಚಿವರಾದ ಸಿರಿರಾಮುಲು, ಈಗಿನ ಆರೋಗ್ಯ ಸಚಿವರಾದ ಡಾ ಸುಧಾಕರ್ ಅವರಿಗೆ ಮನವಿ ಮಾಡಿ ಒತ್ತಾಯಿಸಿದ್ದರು.